ಜುಲೈ 27ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ರಾತ್ರಿ ಮೈಸೂರಿಗೆ ತೆರಳಿ ಅಲ್ಲೇ ಸಿದ್ದರಾಮಯ್ಯ ಅವರು ವಾಸ್ತವ್ಯ ಹೂಡಿದ್ರು ಜುಲೈ 28ರಂದು ಮೈಸೂರಿನ ಮನೆಯಲ್ಲೇ ಕಾರ್ಯಕರ್ತರ ಜೊತೆ ಚರ್ಚೆ ಕೂಡ ನಡೆಸಿದ್ರು ಜುಲೈ 29ರಂದು ಪುತ್ರ ರಾಕೇಶ್ ಅವರ 4ನೇ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಜುಲೈ 30ರಂದು ಪತ್ರಿಕಾ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಮೈಸೂರು ಪ್ರೆಸ್ ಕ್ಲಬ್ ವತಿಯಿಂದ ಆಯೋಜಿಸಲಾಗಿದ್ದಂತ ಸಂವಾದದಲ್ಲಿ ಅವರು ಭಾಗಿಯಾಗಿದ್ರು ಜುಲೈ 31ರಂದು ಮಂಡ್ಯಗೆ ಸಿದ್ದರಾಮಯ್ಯ ಅವರು ತೆರಳಿದ್ರು ಮಂಡ್ಯದಲ್ಲಿ ಭಾರಿ ಸಂಖ್ಯೆಯಲ್ಲಿ ಸುತ್ತುವರಿದ್ರು ಕಾರ್ಯಕರ್ತರು ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬಳಿಕ ವಾಪಸಾಗಿ ಮೈಸೂರಿಗೆ ಪ್ರಯಾಣವನ್ನು ಬೆಳೆಸಿದ್ರು ಆಗಸ್ಟ್ 1ರಂದು ಮೈಸೂರಿನಿಂದ ಬೆಂಗಳೂರಿಗೆ ಸಿದ್ದರಾಮಯ್ಯ ಅವರು ಹಿಂತಿರುಗಿದ್ರು ಆಗಸ್ಟ್ 2ರಂದು ಸಿದ್ದರಾಮಯ್ಯಗೆ ಜ್ವರ ಕಾಣಿಸಿಕೊಂಡಿತು ಆಗಸ್ಟ್ 3ರಂದು ಎಲ್ಲಾ ಕಾರ್ಯಕ್ರಮಗಳನ್ನು ಸಿದ್ದರಾಮಯ್ಯ ಅವರು ರದ್ದು ಮಾಡಿದ್ರು ಜ್ವರ ಕಡಿಮೆಯಾಗದ ಹಿನ್ನೆಲೆ ವೈದ್ಯರ ಸಲಹೆ ಮೇರೆಗೆ ನೆನ್ನೆ ಆಸ್ಪತ್ರೆಗೆ ಅವರು ದಾಖಲಾಗಿದ್ರು ಓಕೆ ಈ ಒಂದು ವಾರಗಳ ಸಿದ್ದರಾಮಯ್ಯ ಅವರ ಟ್ರಾವೆಲ್ ಹಿಸ್ಟ್ರಿಯನ್ನು ನಾವು ನೋಡೋದಾದರೆ ಸಾಕಷ್ಟು ಒಂದು ಪ್ರಯಾಣ ಮಾಡಿದರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಸಭೆಯಲ್ಲಿ ಭಾಗಿಯಾಗಿದ್ರು ಮತ್ತು ಸಾಕಷ್ಟು ಜನ ಕಾರ್ಯಕರ್ತರು ಅವರು ಸುತ್ತುವರೆದಿದ್ರು ಆ ಸಂದರ್ಭದಲ್ಲೂ ಕೂಡ ಅವ್ರಿಗೆ ವೈರಸ್ ಅಟ್ಯಾಕ್ ಆಗಿರ್ಬೋದು ಈ ನಿಟ್ಟಿನಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳದೆ ಸಭೆಗಳ ಮೇಲೆ ಸಭೆ ಟ್ರಾವೆಲ್ ಹಿಸ್ಟ್ರಿ ಇದೆಲ್ಲವೂ ಒಂದು ಕಡೆ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಯಿತು ಅಂತ ಅನಿಸುತ್ತೆ ರಾಜಕಾರಣಿಗಳಂದರೆ ಅವಾಯ್ಡ್ ಮಾಡೋದಕ್ಕಾಗಲ್ಲ ಸಭೆಗಳು ಮಾಡಲೇಬೇಕು ಪ್ರತಿಭಟನೆ ಮಾಡಲೇಬೇಕು ಆದರೆ ಸಾಮಾಜಿಕ ಅಂತರ ಅಂತೂ ಬಹಳ ಮುಖ್ಯ ಆಗುತ್ತೆ ಯಾಕಂದರೆ 50 ವರ್ಷ ಮೇಲ್ಪಟ್ಟವ್ರಿಗೆ ಇದು ಬಹಳ ತೊಂದರೆ ಕೊಡುತ್ತೆ ಈ ವೈರಸ್ ಈ ನಿಟ್ಟಿನಲ್ಲಿ ನಾವು ನಮ್ಮ ಜವಾಬ್ದಾರಿಯಲ್ಲಿ ಇರಬೇಕಾಗತ್ತೆ ಓಕೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಪವನ್ ಪವನ್ ಸಾಮಾನ್ಯವಾಗಿ ರಾಜಕಾರಣಿಗಳು ಅಂದರೆ ಸಾಕಷ್ಟು ಸಭೆಗಳನ್ನು ನಡೆಸಬೇಕಾಗತ್ತೆ ಪ್ರತಿಭಟನೆಯಲ್ಲೂ ಕೂಡ ಪಾಲ್ಗೊಳ್ಬೇಕಾಗತ್ತೆ ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಸ್ವಲ್ಪ ಹಿಂದುಳಿದ್ರ ಅಂತ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳದೆ ಸಾಕಷ್ಟು ಜನ ಬಂದು ಮುತ್ತಿಗೆ ಹಾಕುವಂತ ಸಂದರ್ಭದಲ್ಲಿ ಅವ್ರು ಸ್ವಲ್ಪ ಕೇರ್ ತಗೋಬೇಕಿತ್ತು ಅಲ್ವಾ ದಿವ್ಯಾ ಈಗ ರಾಜಕಾರಣಿಗಳು ಅದರಲ್ಲೂ ವಿಶೇಷವಾಗಿ ಮಿನಿಸ್ಟರ್ಗಳು ಶಾಸಕರ ಮನೆಯಲ್ಲಿ ಕಡ್ಡಾಯವಾಗಿ ಥರ್ಮಲ್ ಸ್ಕ್ಯಾನರ್ ಮತ್ತೆ ಸ್ಯಾನಿಟೈಸರ್ ಇಟ್ಟಿರ್ತಾರೆ ಮತ್ತೆ ಎಲ್ರಿಗೂ ಕೂಡ ಮಾಸ್ಕ್ ಹಾಕೊಂಡೆ ಒಳಗಡೆ ಬರ್ಲಿಕ್ಕೆ ಒಂದು ರೂಲ್ಸ್ ಅನ್ನು ಕೂಡ ಮಾಡಿರ್ತಾರೆ ಇದಾಗಿನೂ ಕೂಡ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಈಗ ಪ್ರತಿಭಟನೆಯನ್ನ ಮಾಡಿದ್ರು ಕಾಂಗ್ರೆಸ್ ವತಿಯಿಂದ ಸರ್ಕಾರದ ವಿರುದ್ಧ ಅಂತ ಸಂದರ್ಭದಲ್ಲಿ ನೋಡ್ಬೋದು ನೀವು ಯಾವ ಸಾಮಾಜಿಕ ಅಂತರಗಳು ಕೂಡ ಇರೋದಿಲ್ಲ ನುಗ್ತಾ ಇರ್ತಾರೆ ನಾವೇ ಬೈಟ್ ತಗೊಳ್ಳುವಂತ ಸಂದರ್ಭದಲ್ಲೂ ಕೂಡ ಸಾಮಾಜಿಕ ಅಂತರ ಪಾಲನೆ ಮಾಡಿ ಆ ನಾಯಕರುಗಳ ಬೈಟ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಆ ನಾಯಕರ ಹಿಂದೆನೆ ಒಂದು 20-30 ಜನ ಸಾಮಾಜಿಕ ಅಂತರ ಇಲ್ದೇನೆ ನಿಂತ್ಕೊಂಡ್ಬಿಟ್ಟಿರ್ತಾರೆ ಟಿವಿ ಕಾಣಿಸ್ಕೋಬೇಕು ಅನ್ನೋ ಒಂದು ಆಸೆಯಿಂದನೂ ಕೂಡ ಹೀಗಾಗಿ ಇಂತಹ ಘಟನಾವಳಿಗಳು ನಡೆದಾಗ ನೀವು ಸಿದ್ದರಾಮಯ್ಯನವರು ಹೊರತಲ್ಲ ಯಡಿಯೂರಪ್ಪನವರು ಹೊರತಲ್ಲ ಇನ್ಯಾವ ಮಿನಿಸ್ಟರ್ ಕೂಡ ಹೊರತಲ್ಲ ಯಾರಿಗಾದ್ರು ಒಬ್ಬರಿಗೆ ಅದು ಅಟ್ಯಾಕ್ ಆಗುವಂತ ಸಾಧ್ಯತೆಗಳಿದೆ ಈಗ ಸಿದ್ದರಾಮಯ್ಯನವರಿಗೆ ನೋಡಿ ಅವರ ಟ್ರಾವೆಲ್ ಹಿಸ್ಟ್ರಿಯನ್ನು ಗಮನಿಸಿದಾಗ ಅವರು 27ನೇ ತಾರೀಕು ಬೆಂಗಳೂರಿನಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅದರಲ್ಲಿ ಎಷ್ಟು ಜನ ಸಾಮಾಜಿಕ ಅಂತರ ಕಾಪಾಡ್ಕೊಂಡಿದ್ರು ಇಡೀ ರಾಷ್ಟ್ರ ಇಡೀ ವಿಶ್ವದಲ್ಲೇ ಸಾಮಾಜಿಕ ಅಂತರ ಕಾಪಾಡ್ಕೊಳ್ರಪ್ಪ ಒಬ್ಬರಿಂದ ಕನಿಷ್ಠ 5-6 ಫೀಟ್ ದೂರ ಇರಿ ಅಂತ ತಜ್ಞ ವೈದ್ಯರು ಹೇಳ್ತಾನೆ ಬಂದಿದ್ದಾರೆ ಮತ್ತೆ ವಿಜ್ಞಾನಿಗಳು ಹೇಳ್ತಾನೆ ಬಂದಿದ್ದಾರೆ ಸೊ ಅವತ್ತು 27ನೇ ತಾರೀಕು ಯಡಿಯೂರಪ್ಪ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿ ಮೈಸೂರಿಗೆ ಹೋಗ್ತಾರೆ ಮೈಸೂರಿನಲ್ಲಿ ಕಾರ್ಯಕರ್ತರನ್ನ ಭೇಟಿ ಮತ್ತೆ ಮುಖಂಡರನ್ನ ಭೇಟಿ ಆಗ್ತಾರೆ ಜುಲೈ 29ನೇ ತಾರೀಕು ಪುತ್ರ ರಾಕೇಶ್ ದಿವಂಗತ ರಾಕೇಶ್ ಅವರ 4ನೇ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಜುಲೈ 30ನೇ ತಾರೀಕು ಮೈಸೂರಿನ ಪ್ರೆಸ್ ಕ್ಲಬ್ ನಲ್ಲಿ ಮೀಡಿಯಾದವರ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಕಾರ್ಯಕರ್ತರನ್ನ ಭೇಟಿ ಆಗ್ತಾರೆ ಅವತ್ತು ಹೀಗಾಗಿ ಒಂದು ವಾರ ನೋಡಿದ್ರೆ ಅವರು ಮೈಸೂರು ಬೆಂಗಳೂರು ಓಡಾಡ್ಬಿಟ್ಟಿದ್ದಾರೆ ಬೆಂಬಲಿಗರನ್ನ ಭೇಟಿಯಾಗಿದ್ದಾರೆ ಕಾರ್ಯಕರ್ತರನ್ನ ಭೇಟಿಯಾಗಿದ್ದಾರೆ ಈಗ ಸಿದ್ದರಾಮಯ್ಯನವರು ಅಪೋಸಿಷನ್ ಲೀಡರ್ ಅಂದ ತಕ್ಷಣ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಅಂದ ತಕ್ಷಣ ಅವ್ರಿಗೆ ಬರಲ್ಲ ಅಂತಲ್ಲ ಎಲ್ರಿಗೂ ಕೂಡ ಅದು ಬಂದೇ ಬರ್ತದೆ ಹೀಗಾಗಿ ಬಹಳ ಜಾಗರೂಕತೆಯಿಂದನೇ ನಾವು ಚುತ ಮಾಡಬೇಕಾಗುತ್ತೆ ರಾಜಕಾರಣಿಗಳು ಕೂಡ ಓಡಾಡಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ ಈ ಸಾಮಾಜಿಕ ಅಂತರ ಸ್ಯಾನಿಟೈಸರ್ ಬಳಕೆ ಮಾಸ್ಕ್ ಬಳಕೆಯನ್ನ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ಆದ್ರೆ ಈ ಪ್ರತಿಭಟನೆ ನಡೆಯುವಂತ ಸಂದರ್ಭದಲ್ಲಿ ಈ ಬೆಂಬಲಿಗರನ್ನ ತಡೆಯೋದು ಕೂಡ ಬಹಳ ದೊಡ್ಡ ಕಷ್ಟದ ಕೆಲಸ ಪೊಲೀಸ್ನವ್ರು ಕೂಡ ಬಹಳ ಅರಸಾಹಸ ಪಡೆದಿರ್ತಾರೆ ದಿವ್ಯ ಆದ್ರೂ ಕೂಡ ಯಾವ ಮುಖಂಡರುಗಳು ಕೂಡ ಈ ನಾಯಕರ ಹಿಂದೆ ಬರುವಂತ ಯಾವ ಬೆಂಬಲಿಗರು ಕೂಡ ಈ ಸಾಮಾಜಿಕ ಅಂತರವನ್ನು ಪಾಲಿಸೋದಿಲ್ಲ ಸೊ ಹೀಗಾಗಿ ಇಂತಹ ಚಿಕ್ಕ ಚಿಕ್ಕ ಎಡವಟ್ಟುಗಳಿಂದನೇ ಈಗ ಕೊರೋನಾ ರಾಜ್ಯದ ರಾಜಕೀಯದ ಮುಂಚೂಣಿಯಲ್ಲಿದ್ದಂತ ನಾಯಕರಿಗೂ ಕೂಡ ಕೊರೋನಾ ಬಂದಿರುವಂತದ್ದು ಹೀಗಾಗಿ ಸದ್ಯ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅವರು ಶೀಘ್ರವಾಗಿ ಗುಣಮುಖರಾಗ್ಲಿ ಅಂತ ಎಲ್ಲರೂ ಅನೇಕ ಮುಖಂಡರು ಹಾರೈಸ್ತಿದ್ದಾರೆ TV5 ಕೂಡ ಹಾರೈಸ್ತಾ ಇದೆ ದಿವ್ಯ ಓಕೆ ಪವನ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ
ಓಕೆ ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ನಿವಾಸ ಕೂಡ ಫುಲ್ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ ಸಿದ್ದರಾಮಯ್ಯ ಅವರ ನಿವಾಸ ಸಂಪೂರ್ಣ ಈಗ ಬಂದ್ ಮಾಡಲಾಗಿದ್ದು ಸಿದ್ದರಾಮಯ್ಯ ನಿವಾಸನ ಬಿಬಿಎಂಪಿ ಅವರು ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಇರುವಂತ ಸಿದ್ದರಾಮಯ್ಯ ನಿವಾಸಕ್ಕೆ ಏನು ಜಂಟಿ ಆಯುಕ್ತ ಪಲ್ಲವಿ ವೈದ್ಯರು ಕೂಡ ಭೇಟಿ ನೀಡಿದ್ದಾರೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರ ಜಂಟಿ ಆಯುಕ್ತೆ ಪಲ್ಲವಿ ವೈದ್ಯರು ಕೂಡ ಭೇಟಿ ನೀಡಿದ್ದಾರೆ ಜೊತೆಗೆ ಅವರ ಇಡೀ ನಿವಾಸವನ್ನು ಸ್ಯಾನಿಟೈಸ್ ಮಾಡ್ತಾ ಇರುವಂತ ದೃಶ್ಯಾವಳಿಗಳನ್ನು ನೀವು ಟಿಫಾ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಸಾಮಾನ್ಯವಾಗಿ ಯಾವುದೇ ಕರೋನಾ ಪಾಸಿಟಿವ್ ಅಥವಾ ಬಂದರೆ ಆ ರಿಪೋರ್ಟ್ಸ್ ಬಂದಿದ ತಕ್ಷಣ ಅವರ ಮನೆಯಲ್ಲೆಲ್ಲರೂ ಕೂಡ ಸ್ಯಾನಿಟೈಸ್ ಮಾಡ್ತಾರೆ ಕ್ವಾರಂಟೈನ್ಗೆ ಒಳಪಡಿಸ್ತಾರೆ ಇದು ಒಂದು ನಿಯಮ ನಾವು ಪಾಲನೆ ಮಾಡಬೇಕು ಹೀಗಾಗಿ ಬೇರೆಯವ್ರಿಗೆ ಅದು ಬೇಗ ಎಫೆಕ್ಟ್ ಆಗೋದಿಲ್ಲ ಯಾಕಂದರೆ ನೀವು ನೋಡ್ತಾ ಇದ್ರೆ ಅವರ ಮನೆಯಲ್ಲಿ ಏನು ಕೆಲಸದವರು ಇರ್ತಾರೆ ಅಥವಾ ಗನ್ಮ್ಯಾನ್ಸ್ ಇರ್ತಾರೆ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ ಸೊ ಅವರೆಲ್ಲರೂ ಕೂಡ ತಪಾಸಣೆಗೆ ಒಳಗಾಗಿದ್ದಾರೆ ಇವತ್ತು ಜೊತೆಗೆ ಕೆಲವರನ್ನ ಕ್ವಾರಂಟೈನ್ ಕೂಡ ಮಾಡಲಾಗಿದೆ ಇನ್ನು ಅವರ ನಿವಾಸನ ಅವನೀಗ ಬಂದ್ ಮಾಡಲಾಗಿದೆ ಸ್ಯಾನಿಟೈಸ್ ಮಾಡಿ ಜೊತೆಗೆ ಜಂಟಿ ಆಯುಕ್ತೆ ಪಲ್ಲವಿ ವೈದ್ಯರು ಕೂಡ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ ನೀವು ಟಿ5 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ